ಇಲ್ಲಿ ರಸ್ತೆ ಇಲ್ಲ, ಕರೆಂಟ್ ಅಂತೂ ಇಲ್ಲವೇ ಇಲ್ಲ. ಇಲ್ಲಿನ ಜನ ಇಲ್ಲಿ ನಿತ್ಯ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಮೂಲಭೂತ ಸೌಲಭ್ಯಕ್ಕಾಗಿ ದಶಕಗಳಿಂದಲೂ ಮನವಿಯನ್ನ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಜಾಣ ಕುರುಡುತನವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಸೊ ಪ್ರಧಾನಿಗೆ ಲೆಟರ್ ಅನ್ನ ಬರೆದ್ರು ಕೂಡ ನೋ ಯೂಸ್. ಹಾಗಾದ್ರೆ ಆ ಗ್ರಾಮ ಯಾವುದು, ಅಲ್ಲಿರುವಂತಹ ಜನರ ಪರಿಸ್ಥಿತಿ ಏನು ಅನ್ನೋದನ್ನ ತೋರಿಸ್ತೀವಿ, ನೀವು ನೋಡಿ. ರಸ್ತೆ ಮಧ್ಯ ದೊಡ್ಡ ಗಾತ್ರದ ಕಲ್ಲುಗಳು, ಕಾಡು ದಾರಿಯಲ್ಲೇ ಕಲ್ಲು ಮುಳ್ಳಿನ ಮಧ್ಯ ಓಡಾಡೋ ಜನ, ಮತ್ತೊಂದು ಕಡೆ ವೃದ್ಧರನ್ನ ಕರೆದೋಗ್ತಾ ಇರೋ ಹುಡುಗರು, ಈ ಎಲ್ಲಾ ದೃಶ್ಯಗಳು ಕಂಡು ಬಂದದ್ದು ಚಿಕ್ಕಮಗಳೂರು ತಾಲೂಕಿನ ಕೆಸ್ಕೆಮನೆ ಗ್ರಾಮದಲ್ಲಿ. ಇಲ್ಲಿನ ಜನ ಮೂಲಭೂತ ಸೌಲಭ್ಯಗಳಿಗಾಗಿ ದಶಕಗಳಿಂದ ಕಾಯ್ತಿದ್ದಾರೆ. ಪ್ರಧಾನಿಗೆ ಲೆಟರ್ ಬರೆದ್ರು ನೋ ಯೂಸ್. ಇಲ್ಲಿ ರಸ್ತೆ ಇಲ್ಲ, ಕರೆಂಟ್ ಅಂತೂ ಇಲ್ಲವೇ ಇಲ್ಲ. ಇಲ್ಲಿನ ಜನರಿಗೆ ನಿತ್ಯ ನರಕ, ನಿತ್ಯ ಸಂಕಷ್ಟ. ಈ ಗ್ರಾಮದಲ್ಲಿ 25-30 ಕುಟುಂಬಗಳಿವೆ. ಇಲ್ಲಿ ರೋಡ್ ಇಲ್ಲ, ಕರೆಂಟ್ ಇಲ್ಲ. ಇನ್ನು ಅಲ್ಲಿರೋ ಜನ ಸೌಲಭ್ಯ ಕೊಡಿ ಸ್ವಾಮಿ ಅಂತ ಕೇಳಿ ಕೇಳಿ ಬೇಸತ್ತು ಹೋಗಿದ್ದಾರೆ. ಇದರ ಬಗ್ಗೆ ಯಾವುದೇ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಕಿಂಚಿತ್ತು ತಲೆ ಕೆಡಿಸ್ಕೊಂಡಿಲ್ಲ. 80 ವರ್ಷದ ಸಮಸ್ಯೆ, 89 ವರ್ಷದ ಸಮಸ್ಯೆ ಸರ್. ನಾನು ಪ್ರಧಾನ ಮಂತ್ರಿಗೆ ಲೆಟರ್ ಬರೆದಿದ್ದೆ ಸರ್, ಆಮೇಲೆ ಮುಖ್ಯಮಂತ್ರಿಗೆ ಲೆಟರ್ ಬರೆದಿದ್ದೆ ಸರ್, ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಅವರಿಗೆ ಲೆಟರ್ ಬರೆದಿದ್ದೆ ಸರ್. ಯಾಕಂದ್ರೆ ಅವರು ಸ್ವಲ್ಪ ಬಡವರು ಅಂತೇಳಿ ಇದು ಮಾಡ್ತಾರ ಸರ್, ಅದ್ರ ಮೇಲೆ ಪ್ರೀತಿ ಮೇಲೆ ಲೆಟರ್ ಬರ್ದೆ ಸರ್, ಆದರೂ ಯಾವುದು ಪ್ರಯತ್ನ ಆಗಿದೆ. ಈ ಬಗ್ಗೆ ಗ್ರಾಮದ ಯುವಕರು ಪ್ರಧಾನಿಗೆ ಈ ಹಿಂದೆ ಸಿಎಂ ಆಗಿದ್ದ ಕುಮಾರಸ್ವಾಮಿಗೆ ಪತ್ರ ಬರೆದಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ಪ್ರಧಾನಿ ಕಚೇರಿಯಿಂದ ಉತ್ತರ ಬಂದಿದ್ರು, ಕೆಲಸ ಮಾತ್ರ ಆಗಿಲ್ಲ. ಕೆಲ ಅಧಿಕಾರಿಗಳು ಬಂದ್ರು 4 ಕಿಲೋಮೀಟರ್ ಗುಡ್ಡಗಾಡು ಪ್ರದೇಶದಲ್ಲಿ ರಸ್ತೆ ಮಾಡಕ್ ಆಗಲ್ಲ ರೀ ಅಂತ ವರದಿಯನ್ನ ಕೊಟ್ಟಿದ್ದಾರಂತೆ. ಕರೆಂಟ್ ಇಂದಾಗ್ಲಿ ರೋಡ್ ಇಂದು ಎಲ್ಲ ಸಮಸ್ಯೆ ಇದೆ. ಇವ್ರು ಏನೇ ಒಂದು ಐಟಮ್ ಬೇಕು ಅಂತ ಹೇಳಿದ್ರು, ಒಂದು ಅಕ್ಕಿ ಆಗಿರಲಿ ಏನೇ ಆಗ್ಬೇಕಂದ್ರೆ ಒಂದು ಚಿಕ್ಕ ಪುಟ್ಟ ಐಟಮ್ ಬೇಕು ಅಂತ ಹೇಳಿದ್ರು ಅಂಗಡಿಗೆ ಹೋಗಿ ನಡ್ಕೊಂಡು ಹೋಗ್ಬೇಕು, 1.5 ಕಿಲೋಮೀಟರ್ ನಡಿಬೇಕಾಗುತ್ತೆ. ಮಕ್ಳಿಗೆ ಹುಷಾರಿಲ್ಲ ಅಂತ ಹೇಳಿದ್ರು ಸ್ಕೂಲಿಗೆ ಬಿಡೋಕ್ಕಾಗಲಿ, ಹಾಸ್ಪಿಟ್ಲಿಗೆ ಆಗಲಿ, ಅದನ್ನೂ ನಡಿಬೇಕು. ರಾತ್ರಿ ಆನೆಗಳ ಗಲಾಟೆ ಜಾಸ್ತಿ ಈ ಕಡೆ ಕಾಡು ಆಗಿದ್ರಿಂದ. ಅದಕ್ಕೆ ಸಹ ಕಾಡಿಂದು ಕರೆಂಟ್ ಇದ್ರೆ ಸ್ವಲ್ಪ ಅನುಕೂಲ ಆಗೋದು, ಲೈಟ್ ಹಾಕಿಸಿ ಏನಾರು ಮಾಡ್ಬೋದು ಅವರು. ಮತ್ತು ಬೇರೆ ಕಡೆ ರೋಡ್ ಸ್ಯಾಂಕ್ಷನ್ ಆಗಿದೆ, ಅದೇ ದುಡ್ಡು ಸ್ವಲ್ಪ ಈ ಕಡೆ ಇಟ್ಟು ಇವರಿಗೂ ಸ್ವಲ್ಪ ಸಿಮೆಂಟ್ ರೋಡೇ ಬೇಕಂತಿಲ್ಲ, ಡಾಂಬರ್ ರೋಡ್ ಸ್ವಲ್ಪ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಕರೆಂಟ್ ಮುಖ ನೋಡದ ಈ ಜನ ಪ್ರತಿನಿತ್ಯ ಕತ್ಲೆಯಲ್ಲೇ ಕುಳಿತಿದ್ದಾರೆ. ಒಂದು ಬೆಂಕಿಪಟ್ಟಣ ತರಕ್ಕೂ ಕಲ್ಲು ಮುಳ್ಳಿನ ದಾರಿಯಲ್ಲಿ 3-4 ಕಿಲೋಮೀಟರ್ ನಡಿಬೇಕು. ಇದ್ಯಾವುದರ ಪರಿವೆಯೂ ಇಲ್ಲದ ಅಧಿಕಾರಿಗಳು ಮಾತ್ರ ಏನೂ ಗೊತ್ತಿಲ್ಲದಂತೆ ಆರಾಮಾಗಿದ್ದಾರೆ. ಈ ಕ್ಷೇತ್ರದ ಶಾಸಕರಾಗಿರೋ ಸಚಿವ CT ರವಿ ಇನ್ನಾದ್ರೂ ಎಚ್ಚೆತ್ಕೊಳ್ತಾರ, ಕಾದ್ ನೋಡ್ಬೇಕು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣ್ ಗೌಡ, ಪಬ್ಲಿಕ್ TV, ಚಿಕ್ಕಮಗಳೂರು.